ಅಜ್ಜಿ ಮುತ್ತಜ್ಜರಿಂದ ನಡೆದುಕೊಂಡು ಬಂದ ಗ್ರಾಮೀಣ ಸಂಸ್ಕೃತಿ ಬಿಂಬಿಸುವ ಬಹುರೂಪಿ ಕಲಾವಿದರು, ಜನಪದ ಕಡೆಯಿಂದಲೇ ತಮ್ಮ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಬಹುರೂಪಿಗಳಿಗೆ ಬೇಕಿದೆ ಸರ್ಕಾರದ ಸೌಲಭ್ಯಗಳು ಹಾಗೂ ಸಹಾಯ ಹಸ್ತ. ಬಹುರೂಪಿ ಜನಾಂಗಕ್ಕೆ ವಸತಿ ಸೌಲಭ್ಯವಿಲ್ಲದೆ ಇವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆಂದು ಹನುಮಾನ್ ಸಂಗಪ್ಪ ಬಹುರೂಪಿಯವರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಅಜ್ಜ ಮುತ್ತಜ್ಜರಿಂದ ನಡೆದುಕೊಂಡು ಬಂದ ಗ್ರಾಮೀಣ ಸಂಸ್ಕೃತಿ ಬಿಂಬಿಸುವ ಬಹುರೂಪಿ ಕಲಾವಿದರು, ಜನಪದ ಕಡೆಯಿಂದಲೇ ತಮ್ಮ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಬಹುರೂಪಿಗಳಿಗೆ ಬೇಕಿದೆ ಸರ್ಕಾರದ ಸಹಾಯ ಹಸ್ತ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಬೆಳಗಾಗುತ್ತಿದ್ದಂತೆ ದಿನಕ್ಕೊಂದು ಹಳ್ಳಿ ತಿರುಗಿ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಹಾಗೂ ಮಕ್ಕಳೆದುರು ಪ್ರದರ್ಶಿಸಿ ರಂಜಿಸುವ ಅಲೆಮಾರಿ ಬಹುರೂಪಿ ಜನಾಂಗಕ್ಕೆ ವಸತಿ ಸೌಲಭ್ಯವಿಲ್ಲದೆ ಇವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಹನುಮಂತ್ ಸಂಗಪ್ಪ ಬಹುರೂಪಿ ಸತ್ಯಂ ನ್ಯೂಸ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕಲೆಯ ಮಹತ್ವ ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಬಗ್ಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕಲಾ ಅಂದ್ರೆ ಭಾಳ ದಿವಸ ಆದ್ರೆ ಇದು ಬೊಡ್ಡಿಲಿಂದ ಕೂಡಲಿಂದ ಬಂದೈತೆ ಹೇಳ್ರಿ. ಬೈರೂಪುಗಳು ಅಂದ್ರೆ ಕೂಡಲಿಂದ ನಮ್ದು ಕಾಯಕಾಗಿ ಕಲಾ ತಲಾಂತರದ ಬಂದೈತೆ ಅದು ನಮ್ದು ಕಲಾ ಕಾಯಕ. ಪ್ರತಿ ಊರಿಗೆ ಹೋಗ್ತೀವ್ರಿ, ಪ್ರತಿ ಊರಿಗೆ ಹೋಗಿ ನಮ್ಮ ಆಟ ಮಾಡಿ ಒಂದು ಆಟ ಮಾಡ್ತೀವಿ. ಈಗ ಆಟ ಮನೆ ಮನೆ ಟಿ ವಿಗೂ ಆದರೂ ನಮ್ಮ ಆಟನ ಬಂದ್ ಆಗಿಬಿಡ್ತೀವಿ. ಹಂಗಾಗಿಬಿಟ್ಟು ಎಲ್ಲ ಉದ್ಯೋಗ ಹುಡುಗರು ಕಲಾ ಚಾಲೂ ಮಾಡ್ತಾರ? ಕಲಾ ಇಲ್ರಿ, ಎಲ್ಲ ಸಾರಿಗೆ ಸರ್. ನಮ್ಮ ಕಲಾ ಮಾಡೋರು ಎಲ್ಲಿ ಮಾಡ್ತಾರ? ನೀವು ಅಷ್ಟೇ ಮಾಡೋರಿ? ಅಷ್ಟೇ ಮಾಡೋರು. ಹುಡುಗರಿಗೆ ಬೇಡ್ರಿ, ಹುಡುಗರು ಇಲ್ರಿ, ಎಲ್ಲ ಸಾರಿಗೆ ಅದ. ತಮ್ಮರು ಅವರು ಈಗ ಸಾಲಿಗೆ ಅದಾರ, ಅವ್ರು ಮೆಟ್ರಿಕ್ ಅದ. ಮೆಟ್ರಿಕ್ ಅದಾರ? ಅಷ್ಟ ಅಷ್ಟ ಮಾಡ್ತಿಲ್ರಿ. ಒಬ್ಬರೇ ಒಬ್ಬರ ಮಾಡೋದು ಗೊತ್ತಿದೆ. ಮನೆ ಬಿನಿ ಯಾನ ವ್ಯವಸ್ಥೆ ಮಾಡಿದ್ರೆ ಇಲ್ರಿ, ಮಾಡ್ಯಾರ ಪಾಟಿರು. ಅವರು ಜಾಗ ಕೊಟ್ಟಿದ್ರಿ? ಜಾಗ ಕೊಟ್ಟಾರ, ಜಾಗ ಕೊಟ್ಟಾರ. ಪತ್ರ ಸಾಕೊಂಡೈತಿ ಇದೀಕಲ್ಲ, ಗುರುಳಿದ ಬಂದೈತಿ ಹೇಳ್ರಿ. ನಮ್ದು ಈಗಿಂದಲ್ಲ, ಕಲ ತಲಾಂತರದ ಬಂದೈತಿ, ಕಲ ತಲಾಂತರದ ಬಂದೈತಿ ಹೇಳ್ರಿ. ಸುಗ್ಗಿ ದಿವಸ ಬರ್ತೀವ್ರ? ಮನೋರಂಜನೆಯ ವೇದಿಕೆ ಎಂದೇ ಭಾವಿಸಿ ಕಲೆಯ ಮಾಧ್ಯಮದಿಂದ ಕೆಲವೊಂದು ಸಮಾಜ ಇಡೀ ಗ್ರಾಮಕ್ಕೆ ಪರಿಚಿತರಾಗುತ್ತಾರೆ. ದಿನವಿಡೀ ಕಲೆಯಿಂದ ಬಂದ ಒಂದಿಷ್ಟು ಧಾನ್ಯ ಹಣದಲ್ಲಿಯೇ ತಮ್ಮ ಸಂಸಾರದ ಬಂಡಿಯನ್ನ ಸಾಗಿಸುತ್ತಾರೆ. ತಮ್ಮಲ್ಲಿದ್ದ ಪರಂಪರೆಯಿಂದ ನಡೆದು ಬಂದ ಕಲೆಯ ಸಂವರ್ಧನೆಗೆ ಈ ಕಲಾವಿದರು ಬದ್ಧರಾಗಿರುತ್ತಾರೆ. ತಮ್ಮ ಮುಖದಲ್ಲಿಯ ದುಃಖ ಮರೆತು ಇನ್ನೊಬ್ಬರಿಗೆ ಮನರಂಜನೆ ನೀಡುವ ಬಹುರೂಪಿಗಳು ಮಾತ್ರ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ತಮ್ಮಲ್ಲಿನ ಪ್ರತಿಭೆಯನ್ನ ಮೆರೆದು ಪೂರ್ವಜರಿಂದ ನಡೆದು ಬಂದ ಕಲೆಯನ್ನ ಉಳಿಸಲು ಮಾತ್ರ ಸತತ ಪ್ರಯತ್ನದಲ್ಲಿರುವ ಕಲಾವಿದರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಇಪ್ಪತ್ತೊಂದನೇ ಶತಮಾನದ ಈ ಸ್ಪರ್ಧಾತ್ಮಕ ಯುಗದಲ್ಲಿಂದು ಟಿವಿ ಮೊಬೈಲ್ಗಳ ಹಾವಳಿಯಲ್ಲಿ ಬಹುರೂಪಿಗಳ ಹನುಮಂತನ ಸಾಹಸ ರಾಮಾಯಣದ ದೃಶ್ಯಗಳನ್ನು ಪ್ರದರ್ಶಿಸುವ ಕಲಾವಿದರು ಕಾಣೆಯಾಗಿದ್ದಾರೆ. ಗ್ರಾಮೀಣ ಸೊಗಡು ಮಾಯವಾಗುತ್ತಿದೆ. ದಪ್ಪಿನ ಆಟ, ಪಾರಿಜಾತ, ಗೀಗಿ ಪದ, ಬಯಲಾಟ ನಾಟಕ, ಭಜನೆಗಳಂತಹ ಕಲೆಗಳು ದಿನದಿಂದ ದಿನಕ್ಕೆ ನಶಿಸಿ ಹೋಗುತ್ತಿವೆ ಎನ್ನುತ್ತಾರೆ ಬೋರ್ಗಾಂವ್ ಗ್ರಾಮದಲ್ಲಿನ ಹನುಮಂತ್ ಬಹುರೂಪಿ. ಏನೇ ಆಗಲಿ, ನಮ್ಮಲ್ಲಿನ ಗ್ರಾಮೀಣ ಕಲೆಗಳು ಉಳಿಯಬೇಕಾದರೆ ಅವುಗಳ ಸಂವರ್ಧನೆ ಆಗಬೇಕು. ಅಂದರೆ ಸರ್ಕಾರ, ಜನಪ್ರತಿನಿಧಿಗಳು ಇಂತಹ ಕಲಾವಿದರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸಬೇಕು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.